ಐ ಆಮ್ ಬ್ಯಾಕ್. ಎಸ್, ಮತ್ತೆ ಒಂದು ಸೂಪರ್ ಡೂಪರ್ ವಿಡಿಯೋ ಜೊತೆಗೆ ನೀವೆಲ್ಲರಿಗೂ ಸ್ವಾಗತ. ಇವತ್ತು ಬಂದ್ಬಿಟ್ಟು ನಾನು ಅಮೆಝಾನ್ ಇಂದ ಕೊಂಡ್ಕೊಂಡಂತಹ ಕುರ್ತೀಸ್ಗಳು, ಇದು ಅಷ್ಟೇ ಬಿಲೋ 400 ರೇಂಜಲ್ಲಿ ಬರ್ತವೆ. ಓಕೆನಾ? ಸೊ ಈ ಸತಿ ಬಂದ್ಬಿಟ್ಟು ಸೇಮ್ ಅರೇಲಿಯಾ, ಗ್ಲೋಬಲ್ ದೇಸಿ ಅಂಡ್ ನನ್ನ ಪರ್ಸನಲ್ ಫೇವ್ರೇಟ್ ರ್ಯಾಂಗ್ ರೀತಿ. ಸೊ ಈ ತರ ಬ್ರ್ಯಾಂಡ್ಸ್, ಬ್ರ್ಯಾಂಡೆಡ್ ಕುರ್ತಿ ಎಲ್ಲ ಇಷ್ಟು ಕಡಿಮೆ ಬೆಲೆಗೆ ಸಿಗ್ತಾ ಅಂತ ಹೇಳಿ ಎಲ್ಲರೂ ಆಶ್ಚರ್ಯ ಪಡಬೇಕು. ಸೊ ಇವಾಗ ಬಂದ್ಬಿಟ್ಟು ಅಮೆಝಾನ್ ಪ್ರೈಮ್ ಸೇಲ್ ನಡೆಯುತ್ತೆ. ಸೊ ಮುಂದಕ್ಕೆ ಬಂದ್ಬಿಟ್ಟು ಹೊಸ ಹೊಸ ಸೇಲ್ಸ್ಗಳು ಬರ್ತಾ ಇರ್ತವೆ ಅಮೆಝಾನ್ ಅಲ್ಲಿ. ಸೊ ಎಲ್ಲನೂ ಬಂದ್ಬಿಟ್ಟು ನೀವು ಅಮೆಝಾನ್ ಆ್ಯಪ್ ಇತ್ತು ಅಂದ್ರೆ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರ್ರಿ, ಸೋ ದಟ್ ಈ ಕುರ್ತೀಸ್ ಎಲ್ಲ ನಿಮ್ದಾಗಿಸ್ಕೊಳ್ಬಹುದು. ನನಗಂತೂ ಇದೆಲ್ಲ ಬಂದ್ಬಿಟ್ಟು ಕಾಟನ್ ಕುರ್ತಿಗಳಾಗಿದೆ, ತುಂಬಾ ತುಂಬಾ ತುಂಬಾನೇ ಇಷ್ಟ ಆಯ್ತು. ಸೊ ಬ್ಲ್ಯಾಕ್ ಕುರ್ತಿ ಆಲ್ ಟೈಮ್ ಫೇವ್ರೇಟು, ಬ್ಲೂ ಕುರ್ತಿ ಇದೆ, ಕ್ರೀಮ್ ಇದೆ, ಗ್ರೀನ್ ಇದೆ, ಮತ್ತೆ ಪೀಚ್ ಇದೆ. ಸೊ ಎಲ್ಲ ಕುರ್ತೀಸ್ಗಳು ಸಹ ನಾನು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡ್ಕೊಂಡೆ, ಬಿಲೋ 400 ರುಪೀಸ್ ರೇಂಜ್ ಅಲ್ಲಿ ಪರ್ಚೇಸ್ ಮಾಡ್ಕೊಂಡೆ. ಸೊ ಇದು ವರ್ತ್ ಆ ವರ್ತ್ ಇಲ್ವಾ? ಎಸ್ಪೆಷಲಿ ಈ ಕುರ್ತಿ ಬಗ್ಗೆ ಎಲ್ಲ ನಾನು ಖಂಡಿತ ನಿಮ್ಮ ಹತ್ರ ಮಾತಾಡಲೇಬೇಕು. ಸೊ ಎಲ್ಲಾನ ಬಂದ್ಬಿಟ್ಟು ಆಲ್ಮೋಸ್ಟ್ ಆನೆಸ್ಟ್ ರಿವ್ಯೂ ಆಗಿ ನಾನು ಕೊಟ್ಬಿಡ್ತೀನಿ. ನಿಮಗೆ ಗೊತ್ತಿರುತ್ತೆ ಅನ್ಸುತ್ತೆ ಪ್ರಾಡಕ್ಟ್ ಚೆನ್ನಾಗಿಲ್ಲ, ಸೆಟ್ ಆಗಿಲ್ಲ ಅಂದ್ರೆ ನಾನು ಅದನ್ನು ಕೂಡ ನಿಮ್ಮ ಹತ್ರ ವಿಡಿಯೋದಲ್ಲಿ ಶೇರ್ ಮಾಡಿರ್ತೀನಿ. ಸೊ ಹಾಗಿರ್ಬೇಕಾದ್ರೆ ಈ ಕುರ್ತಿ ಬಗ್ಗೆ ಕೂಡ ನಾನು ಡೀಸೆಂಟ್ ಆಗಿ, ಡಿಸಿಪ್ಲಿನ್ ಆಗಿ ಏನಿದೆಯೋ ನಾನು ಆನೆಸ್ಟ್ ರಿವ್ಯೂನ ಕೊಡ್ತೀನಿ. ವಿಡಿಯೋನ ಫುಲ್ ಆಗಿ ನೋಡಿ, ಸ್ಕಿಪ್ ಮಾಡಕ್ಕೋಬೇಡಿ. ಫಸ್ಟ್ ಥಿಂಗ್ ಫಸ್ಟ್, ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಈ ಅರೇಲಿಯಾ ಕುರ್ತಿ, ಇದು ಒಂದು ಕಾಟನ್ ಕುರ್ತಿ ಆಗಿರುತ್ತೆ. ಇದರ ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ? ನನಗೆ ತುಂಬಾ ಇಷ್ಟ ಆದಂತದ್ದು, ಯಸ್, ಶಾರ್ಟ್ ಸ್ಲೀವ್, ಸ್ಲೀವ್ಲೆಸ್ ಅಲ್ಲ, ಇಟ್ಸ್ ಬಂದ್ಬಿಟ್ಟು ಶಾರ್ಟ್ ಸ್ಲೀವ್ ಕುರ್ತಿ ಆಗಿರುತ್ತೆ. ದ ಮೋಸ್ಟ್ ಫೇವ್ರೇಟು ಈ ಟೈಮಲ್ಲಿ, ರೀಸೆಂಟ್ ಟೈಮ್ಸಲ್ಲಿ ಅಂತೂ ಈ ಥರ ಶಾರ್ಟ್ ಸ್ಲೀವ್ ಕುರ್ತೀಸ್ನ ತುಂಬ ಮಿಸ್ ಮಾಡ್ತೀನಿ. ಎಲ್ಲಿ ನೋಡಿದ್ರು ಸ್ಲೀವ್ಲೆಸ್ ಕೂಡ ಸಿಗಲ್ಲ, ಆಲ್ಮೋಸ್ಟ್ ಬಂದ್ಬಿಟ್ಟು 3/4 ಸ್ಲೀವೇ ಇರುತ್ತೆ. ಸೊ ನನಗೆ ಪರ್ಸ್ನಲ್ ಆಗಿ ಈ ಥರ ಶಾರ್ಟ್ ಸ್ಲೀವ್ ಕುರ್ತಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇದನ್ನು ಹಾಕ್ಕೊಳ್ಬೇಕಾದ್ರೆ ನಿಮಗೆ ನೆನಪಿದೆಯಾ, ಟೈಲರ್ ಅಂಗಡಿಯಲ್ಲಿ ಸ್ಟಿಚ್ ಮಾಡಿಸ್ಬೇಕಾದ್ರೆ ಈ ಥರ ಶಾರ್ಟ್ ಸ್ಲೀವ್ ಕುರ್ತಿ ಮತ್ತು ದುಪ್ಪಟ್ಟ ಪ್ಯಾಂಟು ಈ ಥರ ಸ್ಲೀವ್ ಈ ಥರ ಸ್ಟಿಚಸ್ನ ಮಾಡಿಸ್ಕೋತಾ ಇದ್ವಲ್ಲ, ಎಕ್ಸಾಕ್ಟ್ ಆಗಿ ನಮಗೆ ಹಾಗೆ ಬರುತ್ತೆ. ನನಗೆ ಪರ್ಸ್ನಲ್ ಆಗಿ ಶಾರ್ಟ್ ಸ್ಲೀವ್ ಕುರ್ತಿ ತುಂಬ ತುಂಬ ತುಂಬಾನೇ ಇಷ್ಟ. ಸೋ ದಟ್ ನಾನು ಇದನ್ನ ನೋಡಿದ ತಕ್ಷಣ ಹಾಕು ಕ್ಯಾಚ್ ಅಂದ್ಬಿಟ್ಟು ಆ ಥರ ಆರ್ಡರ್ ಮಾಡಿದ್ದೆ ಇದು. ಸೊ ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೋ ಅದೇ ಥರನೇ ತುಂಬಾನೇ ಬ್ಯೂಟಿಫುಲ್ ಆಗಿ ಕುರ್ತಿ ನನಗೆ ಬಂದು ಸೇರಿದೆ. ಆಲ್ ಓವರ್ ಕುರ್ತಿ ನಮಗೆ ಈ ಥರ ಪ್ರಿಂಟ್ ಸಿಗುತ್ತೆ, ಮತ್ತು ಇದೊಂದು ಶಾರ್ಟ್ ಸ್ಲೀವ್ ಕುರ್ತಿ ಆಗಿರುತ್ತೆ. ಎಲ್ಲೋ ಗ್ರೀನ್ ಕಾಂಬಿನೇಷನಲ್ಲಿ ಮಾಡಿದ್ದಾರೆ, ಬಾರ್ಡರ್ ಎಲ್ಲ ಬಂದ್ಬಿಟ್ಟು ನಮಗೆ ಎಲ್ಲೋ ಕಲರಲ್ಲಿ ಕೊಟ್ಟಿದ್ದಾರೆ, ಏನು ವರೀಸ್ ಇಲ್ಲ. ಎಲ್ಲೋ ಕಲರಲ್ಲಿ ಲೆಗಿನ್ಸ್ ವಿತ್ ದುಪಟ ಪ್ಯಾರ್ ಮಾಡಿದೆ ಅಂದರೆ ಟಾಪ್ ನಾಚ್ ಆಗಿರುತ್ತೆ. ಎಸ್, ಸೊ ಈ ಕುರ್ತಿ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಇದರ ಲಿಂಕ್ಸ್ ಎಲ್ಲ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕೊಟ್ಟಿರ್ತೀನಿ, ಡೆಫಿನೆಟ್ ಆಗಿ ಹೋಗಿ ಚೆಕ್ ಮಾಡಿ. ಅರೇಲಿಯಾ ಬ್ರ್ಯಾಂಡ್ ಬಂದ್ಬಿಟ್ಟು ಸೂಪರ್ ಆಗಿದೆ. ಸೊ ಇರಿ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಎಸ್, ಇದೇ ಬಂದ್ಬಿಟ್ಟು ಅರೇಲಿಯಾ ಬ್ರ್ಯಾಂಡ್ ಅಂತ. ತುಂಬಾನೇ ಏನ್ ಹೇಳೋದು, ಕ್ವಾಲಿಟಿ ಆಗಿ ಬಟ್ಟೆಗಳೆಲ್ಲ ಇಲ್ಲಿ ನಮಗೆ ಸ್ಟಿಚ್ ಮಾಡಿಕೊಡ್ತಾರೆ. ಆಲ್ಮೋಸ್ಟ್ ಕಾಟನ್ ರಿಯಾನ್ ಆ ಥರ ಫ್ಯಾಬ್ರಿಕ್ ಅಲ್ಲೇ ಇರುತ್ತೆ. ಸ್ವಲ್ಪ ಫ್ಯಾಬ್ರಿಕ್ಸ್ ಎಲ್ಲ ಬಂದ್ಬಿಟ್ಟು ಇಕೋ ಫ್ರೆಂಡ್ಲಿ ಕೂಡ ಮಾಡಿರ್ತಾರೆ. ಅಂಡ್ ಇದು ನೀವು ತುಂಬಾ ಸ್ಟೋರ್ಸ್ಗಳ ಕೂಡ ನೋಡಿರ್ತೀರಾ ಅರೇಲಿಯಾ ಅಂತ, ಲೈಕ್ ಜಯನಗರ ಆಗಲಿ, ಮಾಲ್ಸ್ಗಳಾಗಲಿ, ಎಲ್ಲ ಕಡೆನೂ ಇರ್ತವೆ. ಬಟ್ ಪ್ರೈಸ್ ಬಂದ್ಬಿಟ್ಟು ಆಫರ್ ಅಲ್ಲಿ ಅಮೆಝಾನ್ ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಸೊ ನಾನ್ ಪರ್ಸ್ನಲಿ ನನಗೆ ತುಂಬಾ ತುಂಬಾ ತುಂಬಾನೇ ಇಷ್ಟ ಆದಂತಹ ಈ ಅರೇಲಿಯಾ ಬ್ರ್ಯಾಂಡ್ ಕುರ್ತಿನ ಬಂದ್ಬಿಟ್ಟು ನಾನು ಇದರಲ್ಲಿ ಪರ್ಚೇಸ್ ಮಾಡ್ಕೊಂಡೆ. ನಿಮಗೂ ಬೇಕಾ, ಡೆಫಿನೆಟ್ ಆಗಿ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ಲೈಕ್ ನಾನು ಮೊದಲೇ ಹೇಳ್ಬಿಡ್ತೀನಿ, ಇದೆಲ್ಲ ಬಂದ್ಬಿಟ್ಟು ನೀವು ಒಂದು 600-700-800 ರೇಂಜಲ್ಲಿ ಬರುವಂಥ ಕುರ್ತೀಸ್ಗಳಾಗಿರ್ತವೆ. ಇವಾಗ 400-500ಗೆಲ್ಲ ಸಿಕ್ಬಿಡುತ್ತೆ. ಸೊ ನಿಮಗೆ ಇದು ಒಂದು ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ಸೊ ಬ್ರ್ಯಾಂಡೆಡ್ ಬಟ್ಟೆ ನೀವು ಒಂದ್ಸತಿ ಯೂಸ್ ಮಾಡಿಬಿಡಿ, ಡೆಫಿನೆಟ್ ಆಗಿ ನೀವು ನನಗೆ ಥ್ಯಾಂಕ್ ಯು ಹೇಳೇ ಹೇಳ್ತೀರಾ. ಸೊ ಈ ಕುರ್ತಿ ಬೇಕಾ, ಇದ್ರ ಲಿಂಕ್ನ ಕೊಟ್ಟಿರ್ತೀನಿ, ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕುರ್ತಿ ಬಂದ್ಬಿಟ್ಟು ಇವಾಗ ರೀಸೆಂಟ್ ಟೈಮ್ಸಲ್ಲಿ ನನ್ನ ಪರ್ಸ್ನಲ್ ಫೇವ್ರೇಟ್ ಆಗಿರುವಂಥ ಗ್ಲೋಬಲ್ ದೇಸಿ ಎನ್ನುವಂಥ ಬ್ರ್ಯಾಂಡ್ದು. ಸೊ ಈ ಬ್ರ್ಯಾಂಡಲ್ಲಿ ಬಂದ್ಬಿಟ್ಟು ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಆರ್ಡರ್ ಮಾಡಿದೆ, ಲೈಕ್ ಕ್ವಾಲಿಟಿ ಹೇಗಿರುತ್ತೆ ಅಂತ ಚೆಕ್ ಮಾಡೋಣ ಅಂತ. ಬಟ್ ಸ್ಟಿಲ್ ಸೂಪರ್ ಆಗಿದೆ. ನೋಡ್ತಾ ಇದ್ರ ಎಕ್ಸ್ಟ್ರಾ ಬಟನ್ಸ್ ಕೂಡ ಕೊಟ್ಟಿರ್ತಾರೆ. ಯಾವಾಗಲೂ ಅಷ್ಟೇ, ಬ್ರ್ಯಾಂಡೆಡಲ್ಲಿ ಇದೊಂದು ಬೆಸ್ಟ್ ವಿಷಯ. ಈ ಥರ ಬಟನ್ಸ್ ಎಲ್ಲ ಇತ್ತು ಅಂದರೆ ನನಗೆ ಇದೊಂದು ದೊಡ್ಡ ಕಾಮಿಡಿ ಆಗ್ಬಿಡ್ತು. ನಾನೇನಿದು ಇದೇನಿದು ಉಲ್ಟಾ ಕೊಟ್ಟಿದ್ರಲ್ಲ ಬಟನ್ನು ಆ ಥರ ಎಲ್ಲ ಅಂದ್ಕೊಂಡೆ. ಬಟ್ ಸ್ಟಿಲ್ ಇದೇನೇ ಈ ಥರ ಒರಿಜಿನಲ್ ಆಗಿ ಹೀಗೆ ಅಂತ ಅವ್ರು ಮಾಡೋದು. ಆ ಬಟನ್ ಕೂಡ ಹೊರಗಡೆ ಕಾಣಬಾರ್ದು, ನೋಡ್ಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಒಳಗಡೆ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೂ ಒಂದು ಮೇನ್ ಮ್ಯಾಟರ್ ಹೇಳಿದ್ನಲ್ಲ, ಎಕ್ಸ್ಟ್ರಾ ಬಟನ್ಸ್ ಕೊಟ್ಟಿರ್ತಾರೆ, ಮತ್ತು ಬ್ರ್ಯಾಂಡ್ ಲೋಗೋ ಹೀಗಿರುತ್ತೆ. ತುಂಬ ತುಂಬ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕಾಟನ್ ಕುರ್ತಿ ಇದಾಗಿರುತ್ತೆ. ಸೊ ಲಾಂಗ್ ಇದೆ, ಆ್ಯಕ್ಚುಲ್ ಆಗಿ ಇದು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಲಾಂಗ್ ಆಗಿದೆ. ಸೊ ಅಲ್ಲಿ ಅವ್ರ ಕುರ್ತಿ ನಮಗೆ ಈ ಥರ ಪ್ರಿಂಟ್ಸ್ ಬಂದಿರುತ್ತೆ. ಕ್ವಾಲಿಟಿ ಅಂತೂ ಟಾಪ್ ನಾಚ್ ಆಗಿದ್ದಾರೆ. ಸೀರಿಯಸ್ ಆಗಿ ಹೇಳ್ತೀನಿ, ವೆರಿ 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 ಸಾಫ್ಟ್ ಅಂತಲೇ ಹೇಳ್ಬೋದು. ನನಗೆ ತುಂಬ ಇಷ್ಟ ಆಯಿತು. ಓಕೆ, ಪ್ರಿಂಟು ಚೆನ್ನಾಗಿದೆ, ಕ್ವಾಲಿಟಿ ಅಂದರೆ ಚೆನ್ನಾಗಿದೆ. ಇದ್ರ ಜೊತೆಗೆ ವೈಟ್ ಕಲರ್ ಪಲಾಝೋಸ್ ಜೊತೆಗೆ ಪ್ಯಾರ್ ಮಾಡಿದ್ವಿ ಅಂದರೆ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಅನ್ನಿಸ್ತು. ಸೊ ದಟ್ ಇದನ್ನು ಕೂಡ ನಾನು ತುಂಬ ಇಷ್ಟಪಟ್ಟು ಪರ್ಚೇಸ್ ಮಾಡ್ಕೊಂಡೆ. ಬಿಲೋ 400 ರುಪೀಸ್ಗೆ ಸಚ್ ವರ್ತ್ ಈ ಕುರ್ತಿ, ಇದಾಗಿರುತ್ತೆ. ಸೊ ಇದು ಬೇಕಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ರಲ್ಲ, ಲೇಸ್ ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದಲ್ಲ. ನನಗೆ ಒಂದೊಂದು ಕುರ್ತಿನ ನೋಡಬೇಕಾದ್ರೆ ಎವ್ರಿ ಟೈಮ್, ಯಾವಾಗಲೂ ಅಷ್ಟೇ, ಅಮೆಝಾನಿಂದ ಪ್ಯಾಕೇಜ್ ಬಂದಿದ ತಕ್ಷಣ ಬಿಚ್ಚಿ ಅದನ್ನು ಓಪನ್ ಮಾಡಿ ಅದನ್ನು ನೋಡಬೇಕಂದ್ರೇ ಒಂದು ಫುಲ್ ಆನಂದ ಆಗ್ಬಿಡ್ತೀನಿ ನಾನಂತೂ.
ಸೊ ಇದು ಬೇಕಾ ಇದನ್ನ ಕೂಡ ಬಂದು ನೀವು ಪರ್ಚೇಸ್ ಮಾಡ್ಕೊಬಹುದು. ತುಂಬಾನೇ ಚೆನ್ನಾಗಿರುವಂತ ಕುರ್ತಿ ಇದಾಗಿರುತ್ತೆ. ಸೊ ನಾನ್ ಬಂದ್ಬಿಟ್ಟು ನೆಕ್ಸ್ಟ್ ತೋರಿಸ್ತಾ ಇರೋದು ಅದೇ ಗ್ಲೋಬಲ್ ದೇಸಿ ಅವರ ಕುರ್ತಿ ಆಗಿರುತ್ತೆ. ಆಕ್ಚುಲ್ ಆಗಿ ಇದೊಂಥರ ಡಿಫ್ರೆಂಟ್ ಆಗಿದೆ. ಸೊ ಇದನ್ನೆಲ್ಲ ಬಂದ್ಬಿಟ್ಟು ನೀವು ಜೀನ್ಸ್ ಜೊತೆಗೆ ಪೇರ್ ಮಾಡ್ತೀರಾ ಅಂದ್ರೆ ಡೆಫಿನೆಟ್ ಆಗಿ ಸೂಪರ್ ಆಗಿದೆ. ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಸೂಪರ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ. ಸೊ ಈ ಕುರ್ತಿ ಬಂದ್ಬಿಟ್ಟು ನನಗೆ ಡಾರ್ಕ್ ಬ್ಲೂ, ಇದು ಬ್ಲ್ಯಾಕ್ ಅಲ್ಲ, ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಡಾರ್ಕ್ ಬ್ಲೂ, ಇಂಕ್ ಬ್ಲೂ ಅಂತ ಹೇಳ್ತೀವಲ್ಲ ಆ ಕಲರ್ ಅಲ್ಲಿ ಆಗಿರುತ್ತೆ. ಸೊ ಯೂಶಲಿ ನನಗೆ ಈ ತರ ಕಾಲರು ಮತ್ತೆ ಏನ್ ಹೇಳೋದು ಸ್ಲೀವ್ಸ್ ನ ಬಂದ್ಬಿಟ್ಟು ಈ ತರ ಫೋಲ್ಡ್ ಮಾಡೋದು ತುಂಬಾ ಇಷ್ಟ. ಪ್ರತಿ ಸರಿ ನನಗೆ ಲಾಂಗ್ ಸ್ಲೀವ್ ಇದ್ರೂ ಸಹ ನಾನು ಈ ತರ ಫೋಲ್ಡ್ ಮಾಡಿನೇ ಯೂಸ್ ಮಾಡ್ತೀನಿ. ಅದೇನೋ ಗೊತ್ತಿಲ್ಲ, ನನಗೊಂಥರ ಆ ಫೀಲ್ ನನಗೆ ಇಷ್ಟ. ಎವ್ರಿ ಟೈಮ್ ನಾನು ಬಂದ್ಬಿಟ್ಟು ಹೆಲ್ಬೋ ತನಕನೇ ನಾನು ಸ್ಲೀವ್ಸ್ಗಳನ್ನ ಇಟ್ಟಿರ್ತೀನಿ. ಸೊ ಅದು ಕೆಳಗಡೆ ಇಡಬೇಕು ಅಂದ್ರೆ ಆಲ್ಮೋಸ್ಟ್ ನಾನು ಅದನ್ನ ಮಾಡಕ್ ಹೋಗಲ್ಲ, ರೇರು. ಬಟ್ ಆಲ್ಮೋಸ್ಟ್ ನನಗೆ ಎಲ್ಬೋ ಮೇಲೆ ಬಂದ್ಬಿಟ್ಟು ಈ ತರ ಕುರ್ತೀಸ್ಗಳು ಲಾಂಗ್ ಇತ್ತು ಅಂದ್ರೂ ಸಹ 3-4 ಕುರ್ತೀಸ್ನು ಸಹ ನಾನು ಎಲ್ಬೋ ಟೈಪ್ ತನಕ ಮಾಡ್ಕೊಂಡ್ಬಿಡ್ತೀನಿ. ಸೊ ಈ ತರ ಸ್ಲೀವ್ಸ್ನ ಹಾಕೊಂಡು ಮತ್ತೆ ಈ ತರ ಕಾಲರ್ ಇಡೋ ಅಂತ ಕುರ್ತೀಸು, ಅದ್ರ ಕೆಳಗಡೆ ಬಾಟಮ್ ಬಂದ್ಬಿಟ್ಟು ಜೀನು, ಸೊ ಇದನ್ನೆಲ್ಲ ಹಾಕೊಂಡು ಹೋಗ್ಬೇಕಾದ್ರೆ ನನಗೇನೋ ಲೈಕ್ ಡಬಲ್ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಓಕೆ, ಆ ಥರ ಇರುತ್ತೆ. ಸೊ ಎವ್ರಿ ಟೈಮ್ ನಾನು ನಿಮಗೆ ಪ್ರತಿ ಸರಿ ನನ್ನ ವೀಡಿಯೋಸ್ಗಳಲ್ಲೆಲ್ಲ ಹೇಳೋದೊಂದೇ, ನೀವು ಕಾನ್ಫಿಡೆಂಟಾಗಿ ಫೀಲ್ ಮಾಡಬೇಕು ಅಂದರೆ ಡೆಫಿನೆಟ್ ಆಗಿ ಒಂದು ಒಳ್ಳೆ ಡ್ರೆಸ್ನ ವೇರ್ ಮಾಡಿ, ನಿಮ್ಮನ್ನು ನೀವು ಇನ್ನೂ ಸ್ವಲ್ಪ ಬೆಟರ್ ಆಗಿ ನೋಡ್ಕೊಳ್ಳಿ, ಏನೂ ತೊಂದರೆನೇ ಇಲ್ಲ, ನಮ್ಮಲ್ಲಿ ನಾವು ಇನ್ವೆಸ್ಟ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಓಕೆನಾ? ಸೊ ನಿಮ್ಮನ್ನು ನೀವು ಇನ್ನೂ ಸಹ ಗ್ರೂಮ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಇನ್ನೂ ಅಂದ ಚಂದವಾಗಿ ಇಟ್ಕೊಳ್ಳಿ, ಏನೂ ತಪ್ಪಿಲ್ಲ. ಬಟ್ ಸ್ಟಿಲ್ ಏನು ಹೇಳೋದು, ಲೈಕ್ ನಿಮ್ಮಲ್ಲಿ ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಅಂತ ಅನ್ನೋದನ್ನು ನೀವು ಕ್ಲೀನಾಗಿ ನೋಡಿ ಇನ್ವೆಸ್ಟ್ ಮಾಡಿ. ಅದಕ್ಕೆ ಅಂತ ಬೇಡದೇ ಇರೋ, ಅಗತ್ಯ ಇಲ್ಲದೇ ಇರೋ ಐಟಮ್ಸ್ಗಳೆಲ್ಲ ತೊಗೋಬೇಡಿ, ನಾನು ಅದನ್ನು ಹೇಳೋದೇ ಇಲ್ಲ. ಸೊ ನಿಮಗೆ ನಿಮ್ಗೇನಾದರೂ ಒಂದು ಡ್ರೆಸ್ಸು ನೀವು ಇದರಲ್ಲಿ ಚೆನ್ನಾಗಿ ಕಾಣಿಸ್ತೀರಾ ಅಂತ ನಿಮಗೆ ಭರವಸೆ ಇತ್ತು ಅಂದರೆ ಡೆಫಿನೆಟ್ ಆಗಿ ನೀವು ಇದನ್ನು ಪರ್ಚೇಸ್ ಮಾಡ್ಕೋಬೋದು. ಸೊ ನಾನು ಕೂಡ ಹಾಗೇ ಪ್ರತಿ ಸರಿ ನಾನು ಒಂದು ಬಜೆಟ್ ಹಾಕಿಕ್ಕಿರ್ತೀನಿ. ಅದೇ ರೀತಿ ಲೈಕ್ ನಿಮಗೇನಾದರೂ ನನ್ನ ಬಜೆಟ್ ಐಡಿಯಾಸ್ ಎಲ್ಲ ಬೇಕು ಅಂದರೂ ಕೂಡ ನಾನು ಕಾಮೆಂಟಲ್ಲಿ ಹೇಳಿ ಖಂಡಿತ ನಾನು ನಿಮಗೆ ಶೇರ್ ಮಾಡ್ತೀನಿ. ಅದೇ ರೀತಿ ನಾನು ಪ್ರತಿ ಸರಿ ನನಗೆ ಸೆಲ್ಫ್ ಗಿಫ್ಟ್ಸ್ ಕೂಡ ಮಾಡ್ಕೊತೀನಿ. ಏನಾದರೂ ಒಂದು ಕೆಲಸ ಎಲ್ಲ ಮಾಡಿದೆ ಅಂದರೆ ನನಗೆ ಇದನ್ನು ತೊಗೋಬೇಕು ಅಂತಂದ್ಬಿಟ್ಟು, ಸೊ ದಟ್ ನನ್ನ ಗೋಲ್ನ ರೀಚ್ ಮಾಡಿ ನನಗೆ ಸೆಲ್ಫ್ ಗಿಫ್ಟ್ಸ್ ಖಂಡಿತ ನಾನು ಮಾಡ್ಕೊತಾನೆ ಇರ್ತೀನಿ. ಯಾಕೆ ಅಂದರೆ ನಮ್ಮನ್ನು ನಮ್ಮಷ್ಟು ಹ್ಯಾಪಿಯಾಗಿ ಬೇರೆ ಯಾರ ಕೈಲೂ ಇಡ್ಲಿಕ್ಕೆ ಸಾಧ್ಯ ಅಲ್ಲ. ಸೊ ನಮ್ಮನ್ನು ನಾವೇ ಹ್ಯಾಪಿಯಾಗಿ ಇಟ್ಕೋಬೇಕು. ಸೊ ಈ ಥರ ಡ್ರೆಸ್ ಎಲ್ಲ ನೀವು ಹಾಕ್ಕೊಂಡ್ರಿ ಅಂದರೆ ಟ್ರಸ್ಟ್ ಮೀನ್ ನಿಮ್ಮ ಒಂದು ದೊಡ್ಡ ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ಸೊ ಈ ಕುರ್ತೀಸ್ ಎಲ್ಲ ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ನೋಡಿ ಕಾಲರ್ ಕುರ್ತೀಸು ಅಷ್ಟು ಬ್ಯೂಟಿಫುಲ್ ಆಗಿದೆ, ನನಗಂತೂ ಇದು ತುಂಬ ಇಷ್ಟ. ಆ್ಯಂಡ್ ಇದು ಕೂಡ ಅಷ್ಟೇ, ನಿಮಗೆ ಈಕೋ ಏನು ಹೇಳೋದು ಲೈಕ್ ಬಿಯಾಂಡ್ ಫೈಬರ್ ಆಗಿರ್ತವೆ ಈ ಕಡೆ ಕಂಪ್ಲೀಟ್ಲಿ, ಇದು ಬಂದ್ಬಿಟ್ಟು ಈಕೋ ಫ್ರೆಂಡ್ಲಿ ಅಂತ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರ ಇದ್ರ ಬಗ್ಗೆ ಫುಲ್ ಆಗಿ ಎಕ್ಸ್ಪ್ಲನೇಷನ್ಸೇ ಕೊಟ್ಟಿರ್ತಾರೆ. ಸೊ ನನಗೆ ಕುರ್ತಿ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಅಂದ್ರೆ ಚೆನ್ನಾಗಿದೆಲ್ಲ ಆ ಥರ ಅನ್ನಿಸ್. ಸೊ ಇದು ಕೂಡ ಸೂಪರ್ ಆಗಿದೆ. ಗ್ಲೋಬಲ್ ದೇಸಿಯಲ್ಲಿ ಈ ಕುರ್ತಿ ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕುರ್ತಿ ಆ್ಯಕ್ಚುಲ್ ಆಗಿದ್ದು ನನಗೆ ಒಂಚೂರು ಡಿಸಪಾಯಿಂಟ್ಮೆಂಟ್ ಆದಂಥ ಕುರ್ತಿ ಇದು. ಸಿ ಓಪನ್ ಆಗಿ ಹೇಳ್ಬಿಡ್ತೀನಿ, ನಂಗೆ ಸೆಟ್ ಆಗೋದು ಸೆಟ್ ಆಯಿತು, ಸೆಟ್ ಆಗಿಲ್ವಾ ಆ ಹಾ ಸೆಟ್ ಆಗಿಲ್ಲ ಆ ಥರ ಹೇಳ್ಬಿಡ್ತೀನಿ. ಸೊ ಈ ಕುರ್ತಿ ಏನು ಹೇಳೋದು ಲೈಕ್ ಒಂದು ದೊಡ್ಡ ಬ್ಯಾಕ್ ಡ್ರಾಪ್ ಏನಪ್ಪ ಅಂದರೆ ಇದು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ದೊಡ್ಡದಿದೆ ಆ್ಯಂಡ್ ಸೈಡಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ ನಾನು ಹೇಗೆ ಹೇಳ್ತಾ ಇದ್ದೀನಿ ಅಂತ? ಇರ್ರಿ, ನಾನು ನಿಮಗೆ ತೋರಿಸ್ತೀನಿ. ಈ ಥರ ಕುರ್ತಿ ಇದೆಯಾ? ಓಕೆನಾ? ಎರಡು ಸೈಡಲ್ಲಿ ಈ ಥರ ಬಟನ್ ಕೊಟ್ಟಿದ್ದಾರೆ. ಯಾರು ಈ ಡಿಸೈನ್ ಮಾಡಿದ್ರು ಸತ್ಯವಾಗ ನನಗೆ ಗೊತ್ತಿಲ್ಲ. ನಾನು ಕುತ್ಕೊಂಡು ಕುರ್ತಿ ನೋಡಿ ಒಂದು 5-10 minutes ಆದರೂ ನಾನು ನಗ್ದಿರ್ತೀನಿ. ಏನು ಡಿಸೈನ್ ಇದು, ಏನು ಕಂಡ್ಕೊಂಡು ಇದನ್ನೆಲ್ಲ ಮಾಡಿರ್ತಾರೆ ಅಂತ. ಬಿಕಾಸ್ ಈ ಕುರ್ತೀಸಲ್ಲಿ ಈ ಬಟನ್ಸ್ ಎಲ್ಲ ಓಪನ್ ಇಲ್ಲ, ಲೈಕ್ ನೋಡಕ್ಕೆ ಅದೊಂಥರ ಚೆನ್ನಾಗಿದೆ. ಸೊ ಇದು ಹೆಂಗೆ ಕಾಣುತ್ತೆ ಅಂದರೆ ಇಲ್ಲಿ ನೋಡ್ರಿ, ಇಲ್ಲಿ ತನಕ ಓಪನ್ ಇದೆ. ಕಾಣಿಸ್ತಾ ಇದಿಲ್ವ್ರಾ? ಸೊ ಇಲ್ಲಿ ತನಕ ಓಪನ್ ಇದೆ, ಇಲ್ಲಿಂದ ಇಲ್ಲಿಗೆ ಓಪನ್ ಇಲ್ಲ. ಬಟ್ ಸೈಡಲ್ಲಿ ಎರಡು ಕಡೆದು ಬಟನ್ ಕೊಟ್ಟಿದ್ದಾರೆ. ನನಗೆ ಎಷ್ಟು ಕಾಮಿಡಿ ಆಗಿತ್ತು ಗೊತ್ತಾ? ಯಾರಪ್ಪ ಈ ಡಿಸೈನರು ಅನ್ನೋದ್ರ ಆಯಿತು. ಬಟ್ ಸ್ಟಿಲ್ ನನಗೆ ಇದು ಸೆಟ್ಟೇ ಆಗಿಲ್ಲ. ನಾನು ಹಾಕಿ ನೋಡಿದ್ರೆ ಇನ್ನೂ ಒಂಥರ ಲೈಕ್ ಸನ್ಯಾಸಿ ಥರ ಕಾಣಿಸ್ತಾ ಇದೆ, ಒಂಥರ ದುಳದುಳ ಅಂತ ಆ ಬಟನ್ಸು ಏನೋ ಒಂಥರ ನನಗೆ ನನ್ನ ನೆನೆಸ್ಕೊಂಡೆ ಕಾಮಿಡಿ ಆಯಿತು. ಸ್ಟಿಲ್ ನಾನು ಆ ಡ್ರೆಸ್ಸಲ್ಲಿ ನಾನು ಹೆಂಗಿದೆ ಅಂತ ನೆನೆಸ್ಕೊಂಡ್ರೆ ನನಗೆ ಇವಾಗ ಕೂಡ ನನಗೆ ಅದು ನಗು ಬಂದ್ಬಿಡುತ್ತೆ. ಬಿಕಾಸ್ ಯೂಶಲಿ ನಾನು ಬ್ಲ್ಯಾಕ್ ಕಲರ್ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಿಸ್ತೀನಿ. ಬಟ್ ಅನ್ಫಾರ್ಚುನೇಟ್ಲಿ ಬ್ಲ್ಯಾಕ್ ಕಲರ್ ಡ್ರೆಸ್ನೇ ನಾನು ಬೇಡ ಅಂತ ಅನ್ನೋದು ಈ ಡ್ರೆಸ್ಗೆ ಅನ್ಸುತ್ತೆ. ಅಷ್ಟು ಕಾಮಿಡಿ ಆಗಿತ್ತು. ಬಟ್ ಸ್ಟಿಲ್ ಸೂಪರು. ಲೈಕ್ ನಾನು ಅದನ್ನು ಆಲ್ಮೋಸ್ಟ್ ಇದನ್ನ ಹಾಕೊಂಡಾದ್ಮೇಲೆ ಯಪ್ಪ ಓಕೆ ಇದನ್ನಾದಷ್ಟು ಬೇಗ ರಿಟರ್ನ್ ಕೊಡೋಣ ಅಂತ ಅನ್ನಿಸ್ಬಿಡ್ತು. ಆ ಥರ ಡ್ರೆಸ್ ಇದು. ನನಗೆ ಪರ್ಸನಲ್ ಆಗಿ ಇದು ನನ್ನ ಬಾಡಿಗೆ ಇದು ಸೂಟ್ ಆಗಿಲ್ಲ ಅನ್ಸುತ್ತೆ. ಬಟ್ ಸ್ಟಿಲ್ ನಿಮ್ಗೆ ಯಾರಿಗಾದರೂ ಈ ಥರ ಸೈಡಲ್ಲಿ ಬಟನ್ ಇಟ್ಟಂಥ ಡ್ರೆಸ್ಸು, ಸೆಂಟ್ರಲ್ ಏನೂ ಇಲ್ಲ, ಫುಲ್ಲು ಕ್ಲೋಸು, ಏ ಆ್ಯಕ್ಚುಲಾಗಿ ಇಲ್ಲೂ ಬಟನ್ ಇದೆ ರೀ, ಎಸ್ ಮೂರು ಕಡೆನೂ ಬಟನ್ ಇರೋಂಥ ಡ್ರೆಸ್ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಖಂಡಿತ ಈ ಡ್ರೆಸ್ನ ಪ್ರಿಫರ್ ಮಾಡ್ಬೋದು. ನನ್ನ ಕೇಳಿದ್ರೆ ಅಂದರೆ ನೋ 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 ದೊಡ್ಡ ನೋ ಅಂತ ಹೇಳ್ತೀನಿ.
ಇದೇನು ಹೇಳೋದು, ಇದೊಂದು ಫೈಲ್ ಅಂತಲೇ ಹೇಳ್ಬೋದು ಈ ಡಿಸೈನ್. ನನ್ನ ಪರ್ಸ್ನಲ್ ಆಗಿ ಹೇಳ್ತೀನಿ, ನನಗೇನಿದು ಒಂದು ಚೂರು ಸೂಟೇ ಆಗಿಲ್ಲ. ಸೊ ಯಾರಿಗಾದ್ರೂ ಈ ಕುರ್ತಿ ಬೇಕಾ ಇದನ್ನು ಕೂಡ ಕಾಮೆಂಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಈ ಕುರ್ತಿ ಇಷ್ಟ ಆಯ್ತಾ ಅನ್ನೋದನ್ನು ಕೂಡ ನೀವು ನನಗೆ ಕಾಮೆಂಟಲ್ಲಿ ಹೇಳಿ. ನೋಡ್ರಿ ಈ ಸೈಡಲ್ಲಿ ಹಿಂಗೆ ಬಟನ್ ಇದೆಯಾ, ಹಾಗೆ ಇನ್ನೂ ಒಂದು ಕಡೆ ತೋರಿಸ್ತೀನಿ ನೋಡ್ರಿ. ಈ ಥರ ಈ ಸೈಡಲ್ಲೂ ಒಂದು ಬಟನ್ ಇದೆಯಾ, ಇದು ಏನು ಕಂಡು ಇದನ್ನು ಸ್ಟಿಚ್ ಮಾಡಿರ್ತಾರೆ, ಸ್ಟಿಚ್ ಮಾಡಬೇಕಾದ್ರೆ ಅವ್ರು ಏನು ಅಂದ್ಕೊಂಡಿರ್ತಾರೆ ಅದಕ್ಕೆ ಸ್ಟಿಲ್ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಬಟ್ ಎನಿವೆ, ಈ ಕುರ್ತಿ ಬೇಕಾದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ಫೈನಲ್ ಕುರ್ತಿ ಇದಾಗಿರುತ್ತೆ. ಇದು ಬಂದ್ಬಿಟ್ಟು ರಂಗ್ ರೀತಿ ಅವರ ಕುರ್ತಿ, ಕಾಟನ್ ಕುರ್ತಿ, ಸೂಪರ್ ಆಗಿರುವಂತಹ ಪ್ರಿಂಟೆಡ್ ಕಾಟನ್ ಕುರ್ತಿ. ನನಗಂತೂ ಈ ಥರ ಪ್ರಿಂಟೆಡ್ ಕಾಟನ್ ಕುರ್ತಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಕ್ಚುಲಾಗಿ ಇದನ್ನು ಹಾಕಿ ನಾನು ವಾಶ್ ಕೂಡ ಮಾಡಿ ಎತ್ತಿಟ್ಬಿಟ್ಟಿದ್ದೇನೆ. ಸೊ ಈ ಕುರ್ತಿಯ ವಿಶೇಷತೆ ಏನಪ್ಪ ಅಂದರೆ ಇದ್ರ ಪ್ರಿಂಟು, ಮತ್ತು ಇದು ಬಂದ್ಬಿಟ್ಟು ತುಂಬ ಬ್ಯೂಟಿಫುಲ್ ಆಗಿದೆ. ನಿಮಗೆ ಇದನ್ನು ಬಂದ್ಬಿಟ್ಟು ಲೆಗ್ಗಿನ್ಸು ಅಥವಾ ಪಲಾಝೋಸ್ ಜೊತೆಗೆಲ್ಲ ಪ್ಯಾರ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಡೈಲಿ ವೇರ್ ಕುರ್ತೀಸು, ಎಲ್ಲಾದರೂ ಹೊರಗಡೆ ಆಫೀಸ್ ವೇರ್ ಕುರ್ತೀಸ್ ಎಲ್ಲ ನೀವು ಸರ್ಚ್ ಮಾಡ್ತಾ ಇದ್ರೆ ಅಂದರೆ ಡೆಫಿನೆಟ್ಲಿ ಗೋ ಫಾರ್ ರಂಗ್ ರೀತಿ. ಬ್ಯೂಟಿಫುಲ್ ಬ್ರ್ಯಾಂಡು, ಬ್ರ್ಯಾಂಡ್ ಅದನ್ನು ತೋರಿಸ್ಬಿಡ್ತೀನಿ ನೋಡಿ. ಇದು ಸೊ ಇದೇ ಬಂದ್ಬಿಟ್ಟು ರಂಗ್ ರೀತಿ, ತುಂಬಾ ಯುನೀಕ್ ಆಗಿರುವಂತಹ ಕುರ್ತೀಸ್ಗಳೆಲ್ಲ ಇವ್ರು ಮಾಡಿಕೊಡ್ತಾರೆ. ಸೊ ಆಲ್ಮೋಸ್ಟ್ ವಿಡಿಯೋ ಮುಗಿಸುವಂಥ ಸಮಯ ಬಂದ್ಬಿಡ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಹತ್ರ ಏನಾದ್ರು ಹೇಳಬೇಕಾ ಕಡೆ ಕಾಮೆಂಟ್ ಅಲ್ಲಿ ಇಲ್ಲದಕ್ಕಿಂತ ಬೇಲಾಗಿ ಮೋಡ್ ಆನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬೈ 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 ಬೈ.